Thank you, madam, for a wonderful introduction of our honorable minister. Sir, it's over to you, sir. Sorry we made you to wait. And it was your desire to listen to Dr. KBS. Over to you. Ellar kuda namaskara. Yako ellardu mukha sappagaga bidiyala. Ashish ratri uta idya? Adu nenskond sappagta idira? Dr. Bhujang Shetty avaru maat keli. ನನ್ನ ಆತ್ಮೀಯರು ನಾರಾಯಣ ನೇತ್ರಾಲಯದ ಮುಖ್ಯಸ್ಥರು ಮತ್ತು ನಮ್ಮ ನಾಡಿನ ನೇತ್ರದಾನ ಚಳುವಳಿಗೆ ರೂವಾರಿಯಾಗಿರುವ ಡಾಕ್ಟರ್ ಭುಜಂಗ ಶೆಟ್ಟಿಯವರೇ ರೀಜನ್ 4 ರೀಜನಲ್ ಚೇರ್ಮನ್ಗಳಾದ ಲಯನ್ ಬರ್ನಾರ್ಡ್ ಆರ್ ಚೆಟ್ಟಿಯವರೇ ವಿಶೇಷ ಅತಿಥಿಗಳಾಗಿರುವ ಮಿಸ್ಟರ್ ವಿಲ್ಸನ್ ಥಾಮಸ್ ಅವರೇ ಗೌರವಾನ್ವಿತ ಎಲ್ಲ ಲಯನ್ ಸದಸ್ಯರೇ ಆತ್ಮೀಯ ಬಂಧುಗಳೇ ನಾನು ಮತ್ತೆ ಡಾಕ್ಟರ್ ಭುಜಂಗ್ ಶೆಟ್ಟಿಯವರ ನಮ್ಮ ಸಂಬಂಧ 3 ದಶಕಗಳ ಹಿಂದಿಂದು ನನ್ನ ಜೀವನದ ನನ್ನ ಕಣ್ಣಿನ ಮೊದಲನೇ ಪರೀಕ್ಷೆ ಮಾಡಿದವರು ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು ಆಗ ನನ್ನ ಸಮಸ್ಯೆ ನೋಡಿ ಅವಾಗ ಅವರು ಕನ್ನಡಕ ಕೊಟ್ಟಿದ್ರು ಅವರು ಶ್ರೀರಾಮಪುರದಲ್ಲಿ ಒಂದು ಸಣ್ಣ ಕ್ಲಿನಿಕ್ ಇಟ್ಕೊಂಡಿದ್ರು ಅವತ್ತಿಂದ ಅವರು ಬೆಳೆದಿರ ಎತ್ತರ ಮತ್ತೆ ಅವರು ಮಾಡಿರುವ ಕಾರ್ಯ ಎರಡನ್ನು ನೋಡಿರುವ ಅನುಭವ ನಂದು ಹೆಮ್ಮೆ ನಂದು ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು ಕಳೆದ ಬಾರಿ ನಾನು ಸಚಿವ ಆಗಿದ್ದಾಗ ವಿನ್ ಐ ವಾಸ್ ದಿ ಲಾ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ನಮ್ಮ ಕ್ಯಾಬಿನೆಟ್ ಗೆ ಬಂದು ನಮ್ಮ ಎಲ್ಲ ಸಚಿವರ ನೇತ್ರದಾನ ಪ್ರಮಾಣ ಪತ್ರವನ್ನ ಸೈನ್ ಮಾಡಿಸಿಕೊಂಡು ಹೋದವರು ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು ಮತ್ತೆ ಈ ನೇತ್ರದಾನ ಚಳುವಳಿಗೆ ಯಾರಾದರೂ ಒಬ್ಬರು ಐಕಾನ್ ಬೇಕು ಅದಕ್ಕೆ ಸ್ಫೂರ್ತಿ ಕೊಡಕ್ಕೆ ಅದಕ್ಕೆ ಹಿ ಗಾಟ್ ನನ್ ಅದರ್ ದ್ಯಾನ್ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಕಾರ್ಯವನ್ನು ನೋಡಿ ಮೆಚ್ಚಿ ಇದಕ್ಕೆ ಒಂದು ರಾಯಭಾರಿ ಆದರು ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ನೇತ್ರದಾನ ಮಾಡಿದ್ರು ಅನ್ನೋದು ಬಹಳ ವಿಶೇಷವಾದ ಸಂಗತಿ ಹೀಗೆ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ಅವತ್ತು ಹೇಗಿದ್ರು ಇವತ್ತು ಅದೇ ರೀತಿ ಸಮಾಜಮುಖಿ ಚಿಂತನೆ ನಡೆಸಿರುವ ಒಬ್ಬ ವೈದ್ಯ ಅಂದರೆ ಡಾಕ್ಟರ್ ಭುಜಂಗ್ ಶೆಟ್ಟಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಅನೇಕ ಸಂಗತಿಗಳನ್ನ ಅವರು ನಮಗೆ ತಿಳಿಸಿದ್ದಾರೆ ಅವರು ತಿಳಿಸ್ತಾ ಇದ್ದಾಗ ನನಗೆ ನೆನಪಿಗೆ ಬಂದಿದ್ದು ಜಯದೇವ ಹಾಸ್ಪಿಟಲ್ ಡಾಕ್ಟರ್ ಮಂಜುನಾಥ್ ಒಂದ್ಸಲ ಭಾಷಣ ಮಾಡ್ತಾ ಹೇಳಿದ್ರು ಸಮಾಜದಲ್ಲಿ ನಾವು ಆರೋಗ್ಯವಾಗಿರ್ಬೇಕಂದ್ರೆ 4 ಸಂಗತಿಗಳಾಗಬೇಕಂತೆ ಮೊದಲನೇದು ನಮ್ಮ ರಕ್ತದೊತ್ತಡ ಕಡಿಮೆ ಆಗಬೇಕಂತೆ ಎರಡನೇದು ನಮ್ಮ ರಕ್ತದಲ್ಲಿ ಸಕ್ಕರೆ ಕಡಿಮೆ ಆಗಬೇಕಂತೆ ಮೂರನೇದು ರಕ್ತದ ಕೊಲೆಸ್ಟ್ರಾಲ್ ಕಡಿಮೆ ಇರಬೇಕಂತೆ ನಾಲ್ಕನೇದು ಸೊಂಟದ ಸುತ್ತಳತೆ ಕಡಿಮೆ ಇರಬೇಕಂತೆ ಐದನೇದು ಅತಿ ಆಸೆ ಇರಬಾರದು ಅಂತ ನಾನು ಕೇಳಿದೆ ಐದನೇದು ಬಹಳ ಕಷ್ಟ ಸರ್ ಅದೇ ಐದು ಇಲ್ಲದೆ ಇದ್ರೆ ಐದನೇದು 3 ಇದ್ರೂ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಅವರು ಇವತ್ತು ನಮ್ಮ ಲಯನ್ಸ್ ರೀಜನ್ 4 ಇಂದ ಬಹಳ ಅತ್ಯುತ್ತಮವಾದ ಒಂದು ಕಾರ್ಯವನ್ನು ಮಾಡ್ತಾ ಇರೋದು ನನಗೆ ಸಂತೋಷ ತಂದಿದೆ ಅವರು ಮಾಡ್ತಾ ಇರುವ ಚಟುವಟಿಕೆ BBMP ಜೊತೆ MOU ಮಾಡಿಕೊಂಡು ಇವತ್ತು ಎಲ್ಲ ರೆಫರಲ್ ಹಾಸ್ಪಿಟಲ್ಸ್ ಅಲ್ಲಿ ಅನೇಕ ಆಸ್ಪತ್ರೆಗಳಲ್ಲಿ ನಾವು ಚಟುವಟಿಕೆ ಮಾಡ್ತೀವಿ ಡೆಂಟಲ್ ಒಂದು ಚೆಕಪ್ ಇಂದ ನಾವು ಪ್ರಾರಂಭ ಮಾಡ್ತೀವಿ ಮತ್ತೆ ಬೇರೆನೂ ಕೂಡ ಚಿಕಿತ್ಸೆ ಕೊಡ್ತೀವಿ ಅಂತ ಇವತ್ತು ಲಯನ್ಸ್ ಮಾಡ್ತಾ ಇದ್ದಾರೆ ದಟ್ ಈಸ್ ವೈ ಯು ಆರ್ ಲಯನ್ಸ್ ನೀವು ಲಯನ್ಸ್ ಆಗಿರೋದ್ರಿಂದನೇ ಈ ಒಂದು ಚಿಂತನೆ ಬರಲಿಕ್ಕೆ ಸಾಧ್ಯ ಸಮಾಜದಲ್ಲಿ 4 ತರ ಜನ ಇರ್ತಾರಂತೆ ಮೊದಲನೇದು ನಾವು ಶಾಲೆಯಲ್ಲಿ ಓದುವಾಗ ಹೇಳ್ತಾರೆ ನನ್ನದು ನನಗೆ ನಿನ್ನದು ನಿನಗೆ ಅಂತ
ಅಂದರೆ ನನ್ನ ಬುಕ್ಕು ನನ್ನ ಪೆನ್ನು ನಾನು ಜೋಪಾನ ನೋಡ್ಕೋಬೇಕು ಇನ್ನೊಬ್ಬರು ಪೆನ್ನು ಇನ್ನೊಬ್ಬರು ಪುಸ್ತಕ ಕದಿಬಾರದು ಇದು ಶಾಲೆಯಲ್ಲಿ ಹೇಳ್ಕೊಡ್ತಾರೆ ನನ್ನದು ನನಗೆ ನಿನ್ನದು ನಿನಗೆ ಸ್ವಲ್ಪ ವಯಸ್ಸಾದ್ಮೇಲೆ ಎರಡನೇ ವರ್ಗ ಬರುತ್ತೆ ನನ್ನದು ನಿನಗೆ ನಿನ್ನದು ನನಗೆ ಅಂತ ನಾನೊಂದು ಅಂಗಡಿ ಇಡ್ತೀರಿ ನನ್ನ ಹತ್ರ ಎಲ್ಲ ವಸ್ತುಗಳಿದೆ ನೀನು ದುಡ್ಡು ತಗೊಂಬ ತಗೊಂಡು ಹೋಗು ಅಥವಾ ನಾನೊಬ್ಬ ವೈದ್ಯ ನಿನ್ನ ಕಾಯಿಲೆಯನ್ನು ತಗೊಂಬ ನಾನು ವಾಸಿ ಮಾಡ್ತೀನಿ ಅಥವಾ ನಾನು ಲಾಯರು ನಿನ್ನ ಸಮಸ್ಯೆ ತಗೊಂಬ ಪರಿಹಾರ ಮಾಡ್ತೀನಿ ಸಮಾಜ ಇವತ್ತು ನಡೀತಾ ಇದೋ ಎರಡನೇ ಸೂತ್ರದ ಮೇಲೆ ನನ್ನದು ನಿನಗೆ ನಿನ್ನದು ನನಗೆ ಮೂರನೇದೊಂದು ಗುಂಪು ಇದೆ ಮುಂಚೆ ಪೇಪರಲ್ಲಿ ಥರ್ಡ್ ಪೇಜಲ್ಲಿ ಬರ್ತಾ ಇತ್ತು ಈಗ ಫ್ರಂಟ್ ಪೇಜಲ್ಲೇ ಬರುತ್ತೆ ಮತ್ತು ಬಹಳ ಬ್ರೇಕಿಂಗ್ ನ್ಯೂಸ್ ಅವರಿಂದನೇ ಬರುತ್ತೆ ಅವ್ರು ಹೇಳ್ತಾರೆ ನನ್ನದು ನನಗೆ ನಿನ್ನದು ನನಗೆ ಅಂತ ದಿವಸ ಬೆಳಗ್ಗೆ ಹೊರಡ್ತಾರೆ ಇವತ್ತು ಯಾರು ಏನು ಮಾಡೋಣ ಅಂತ ಅದಕ್ಕೆ ಅದರದ್ದು ಕತೆಗಳೇ ಬೇರೆ ಬಿಡಿ ಅದು ಲೆಸ್ ಸೆಡ್ ದ ಬೆಟರ್ ನಾಲ್ಕನೇದೊಂದು ಗುಂಪಿದೆ ಸಮಾಜಕ್ಕೆ ಬಹಳ ಅಗತ್ಯವಿರುವ ಸಮಾಜಕ್ಕೆ ಆಮ್ಲಜನಕದ ರೀತಿ ಇರುವ ಆದರೆ ಸಮಾಜಕ್ಕೆ ಅಪರೂಪವಾಗಿರುವ ಒಂದು ಗುಂಪು ಅದು ಹೇಳುತ್ತೆ ಸಮಾಜಕ್ಕೆ ನಿನ್ನದು ನಿನಗೆ ನನ್ನದು ನಿನಗೆ ಅಂತ ಆ ಒಂದು ಕಾರ್ಯ ಮಾಡ್ತಾ ಇರೋದು ಲಯನ್ಸ್ ಕ್ಲಬ್ ಅವರು ತಮ್ಮ ಅನುಭವ ತಮಗಿರುವ ಸ್ಥಾನ ತಮಗಿರುವ ಅಂತಸ್ತು ತಮಗಿರಬಹುದಾದ ಹಣ ಅದನ್ನು ಸಮಾಜಕ್ಕೆ ನಾನು ವಾಪಸ್ ಕೊಡಬೇಕು ಈ ಗಿವ್ ಇಟ್ ಬ್ಯಾಕ್ ಸಂಸ್ಕೃತಿ ಒಂದು ಸ್ಟಾರ್ಟ್ ಆಗಿದೆ ಐ ಶುಡ್ ಪೇ ಬ್ಯಾಕ್ ಟು ಮೈ ಸೊಸೈಟಿ ಆ ಒಂದು ಚಿಂತನೆಯಿಂದ ಇವತ್ತು ಲಯನ್ಸ್ ಕ್ಲಬ್ ಅವರು ಭಾಳ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಒಳ್ಳೆ ಹೆಜ್ಜೆಯನ್ನು ಇವತ್ತು ಇಟ್ಟಿದ್ದಾರೆ ನನಗೆ ಭಾಳ ಖುಷಿಯಾಯಿತು ನಾನು ಬರ್ನಾರ್ಡ್ ಶಾನ ನೋಡಿರಲಿಲ್ಲ ಬರ್ನಾರ್ಡ್ ಚಟ್ಟಿಯವ್ರ ಜೊತೆ ಇವತ್ತು ಸ್ಟೇಜ್ ಮೇಲೆ ಇದ್ದೀನಿ ನಾನು ಆ್ಯಂಡ್ ಬರ್ನಾರ್ಡ್ ಶಾ ಭಾಳ ಭಾಳ ದೊಡ್ಡ ವ್ಯಕ್ತಿ ಬರ್ನಾರ್ಡ್ ಚಟ್ಟಿನೂ ಕೂಡ ಭಾಳ ದೊಡ್ಡ ಕೆಲಸನ ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಆಗುತ್ತೆ ಈ ರೀತಿ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಬರಲೇಬೇಕು ಅಂತ ಆಗ್ರಹ ಮಾಡಿದವರು ಪ್ರೊಫೆಸರ್ ಗೀತಾರವರು ಅವರು ಪಾಪ ಆರೋಗ್ಯ ಸರಿ ಇಲ್ಲದೆ ಇದ್ದರೂ ಕೂಡ ನಮ್ಮವ್ರು ಬರ್ತಾರೆ ಇನ್ವಿಟೇಷನ್ ಕೊಡ್ತಾರೆ ದಯವಿಟ್ಟು ಬರಬೇಕು ಅಂತ ಭಾಳ ಪ್ರೀತಿಯಿಂದ ಕರೆದಿದ್ದಾರೆ ಮತ್ತು ನನ್ನ ಇನ್ನೊಬ್ಬರು ಸ್ನೇಹಿತರು ಇಲ್ಲಿದ್ದಾರೆ ಅವ್ರದ್ದು ಡಿಕ್ಷನ್ ಅವ್ರದ್ದು ಫ್ಲೋ ಆಫ್ ಇಂಗ್ಲೀಷ್ ಅವ್ರ ಕಂಟ್ರೋಲ್ ಓವರ್ ದ ಲ್ಯಾಂಗ್ವೇಜ್ ಭಾಳ ಸಂತೋಷ ಇದೆ ರಾಜು ಚಂದ್ರಶೇಖರ್ ಅವರು ನಾನು ನಿಮ್ಮ ಜೊತೆ ಇಷ್ಟು ದಿವಸ ಇದ್ದು ನನಗೆ ಯಾಕೆ ಇಂಗ್ಲೀಷ್ ಕಲಿಸ್ಲಿಲ್ಲ ನೀವು ಅಂತ ಜೊತೆಗೆ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಐ ಥಿಂಕ್ ಇಟ್ಸ್ ಮಚ್ ನೀಡೆಡ್ ಟು ಡಾಕ್ಯುಮೆಂಟ್ ಆಲ್ ದೀಸ್ ಥಿಂಗ್ಸ್ ಇವತ್ತು ಭಾಳ ಅಗತ್ಯ ಇದೆ ಡಾಕ್ಯುಮೆಂಟೇಷನ್ದು ನಾವು ಎಲ್ಲಿ ನೀವು ಹೇಳಿದ್ರಿ ಯಾರಿಗೋ ಕರ್ನಾಟಕ ಕೊಟ್ಟಾಗ ಆ ಮಗು ಥ್ಯಾಂಕ್ ಯು ಅಂತ ಹೇಳ್ತದ್ದು ಮಗು ಇವತ್ತು ಕಣ್ಣಿಂದೆ ಸಮಸ್ಯೆ ಅಂತ ಹೇಳಿ ನಾವೊಂದು ಫ್ರೀ ಕೋಚಿಂಗ್ ಕ್ಲಾಸ್ ಮಾಡ್ತೀವಿ ಫಾರ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಫಾರ್ ಆಲ್ ದ ಪೂರ್ ಸ್ಟೂಡೆಂಟ್ಸ್ ಮೊನ್ನೆ ಯಾಕೋ ನಮ್ಗೆ ಡೌಟ್ ಆಯಿತು ಎಷ್ಟೋ ಜನಕ್ಕೆ ಬೋರ್ಡ್ ಕಾಣ್ತಾ ಇಲ್ಲ ಅಂತ 480 ಮಕ್ಕಳು ಪೈಕಿ ನಾವು ಟೆಸ್ಟ್ ಮಾಡಿಸಿದಾಗ 90 ಮಕ್ಕಳಿಗೆ ಕಣ್ಣು ಕಾಣಲಿಲ್ಲ ಭಾಳ ಜನ ಕಾಣೋದಿಲ್ಲ ಹೇಳ್ಕೊಳ್ಳೋದಿಲ್ಲ ಆ ಹೇಳ್ಕೊಳ್ಳದೆ ಕಾಣದೇ ಇರೋದ್ರಿಂದ ಹಾಗೆಯೇ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಬೆಳೀತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಕಾರ್ಯಗಳನ್ನ ಮಾಡುವಾಗ ಇನ್ನಷ್ಟು ವಿಸ್ತಾರ ಮಾಡಿ ಡಾಕ್ಯುಮೆಂಟೇಷನ್ ಮಾಡಿ ಬೇರೆಯವ್ರಿಗೂ ಕೂಡ ಇಟ್ ಶುಡ್ ಬಿಕಮ್ ಎಮ್ಯುಲೇಟಿವ್ ಈ ಕಾರ್ಯ ಇಲ್ಲಿ ಆಗ್ತಾ ಇದೆ ಅಂತ ಆ ಒಂದು ಕೆಲಸನೂ ಕೂಡ ನಮ್ಮ ರೀಜನ್ 4ದು ಲಯನ್ಸ್ ಕ್ಲಬ್ ಮಾಡುತ್ತೆ ಅಂತ ಅಂದ್ಕೊಂಡು ಭಾಳ ಕಾತುರತೆಯಿಂದ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ ಮತ್ತು ಒಳ್ಳೆ ಕಾರ್ಯಕ್ರಮದಲ್ಲಿ ನಿಮ್ದೆಲ್ಲರದು ಕೂಡ ಕಾಂಟ್ರಿಬ್ಯೂಷನ್ ಕೂಡ ಇದೆ ಈ ರೀತಿ ಇದ್ದಾಗ ವೆನ್ ವಿ ಕಮ್ ಟುಗೆದರ್ ವೆನ್ ವಿ ಸ್ಟೇ ಟುಗೆದರ್ ವೆನ್ ವಿ ವರ್ಕ್ ಟುಗೆದರ್ ನಥಿಂಗ್ ಕ್ಯಾನ್ ಬಿ ಇಂಪಾಸಿಬಲ್ ಯಾವುದು ಇಂಪಾಸಿಬಲ್ ಅಲ್ಲ ಆ್ಯಂಡ್ ಎರಡು ಸೂತ್ರ ಇದೆ ಇದೆಲ್ಲ ಕಾರ್ಯ ಮಾಡುವಾಗ ನಮಗೆಲ್ಲ ಒಂದು ಅವಕಾಶ ಪೊಸಿಷನ್ ಸಿಕ್ಕಿರುವಾಗ
ಇಫ್ ನಾಟ್ ನೌ ವೆನ್ ಅಂತ. ಈಗ ಮಾಡಿದ್ರೆ ಇನ್ಯಾವ ಮಾಡೋಕ್ಕೆ ಸಾಧ್ಯ? ಆ್ಯಂಡ್ ಇಫ್ ನಾಟ್ ಅಸ್ ಹೂ ಎಲ್ಸ್? ನಾವಲ್ದೇ ಇದ್ರೆ ಇನ್ಯಾರು ಮಾಡೋಕ್ಕೆ ಸಾಧ್ಯ? ಇದನ್ನು ನಾವು ಬದುಕಿನ ಸೂತ್ರ ಇಟ್ಕೊಂಡು ನಾವು ಕಾರ್ಯ ಮಾಡಿದ್ರೆ ಸಮಾಜದ ಅನೇಕ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಬೋದು. ಆ್ಯಂಡ್ ವಿ ವಿಲ್ ರಿಯಲಿ ಬಿಕಮ್ ಸಮಾರಿಟನ್ಸ್ ಹೂ ಕ್ಯಾನ್ ಡೂ ವಂಡರ್ಸ್. ಆ್ಯಂಡ್ ಸೊಸೈಟಿ ನೀಡ್ಸ್ ಪರ್ಸನ್ಸ್ ಲೈಕ್ ಯು, ಸೊಸೈಟಿ ನೀಡ್ಸ್ ಆರ್ಗನೈಸೇಷನ್ಸ್ ಲೈಕ್ ಯು. ಆ ಕಾರ್ಯವನ್ನು ನೀವೆಲ್ಲರೂ ಕೂಡ ಮಾಡಬೇಕು. ಮತ್ತು ನಾನು ಈಗ ತಾನೇ ಬರ್ನಾಡ್ ಶೆಟ್ಟಿಯವರು ಹೇಳ್ತಾ ಇದ್ರು ದಟ್ ಎಂ ಒ ಯು ವಿತ್ BBMP ಹೇಳಿದಾಗ, ನಾನು ಆ್ಯಸ್ ಎ ರೆಪ್ರೆಸೆಂಟೇಟಿವ್ ದಿ ಪೀಪಲ್ ನಾನು ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತೀನಿ ಫಾರ್ ಎನಿಥಿಂಗ್, ಫಾರ್ ಎನಿ ಸಸ್ ಥಿಂಗ್. ನಿಮ್ಮ ಎಲ್ಲಿಂದ ಯಾವುದೇ ಒಂದು ಕಾರ್ಯ, ಸಹಾಯ, ನೆರವು, ಪರ್ಮಿಷನ್ ಬೇಕಾದರೂ ಕೂಡ ಐ ಆಮ್ ಹಿಯರ್ ಆ್ಯಸ್ ಯುವರ್ ರೆಪ್ರೆಸೆಂಟೇಟಿವ್. ಆ ಕಾರ್ಯವನ್ನು ಮಾಡೋಣ. ಮತ್ತು ಭುಜಂಗ್ ಶೆಟ್ಟಿಯವರು ಕೂಡ ಹೇಳಿದ್ದಾರೆ, ಅವರು ಇವತ್ತು ಏನು ಹೇಳಿದ್ದಾರೆ, ದಟ್ ಶುಡ್ ಬಿಕಮ್ ಎ ಮೂಮೆಂಟ್ ಅಂತ. ನಿಜ, ಬಹಳ ಸಲ ಅಂದ್ಕೊಂತೀನಿ ಈ ಆಸ್ಪತ್ರೆಗಳು ಮತ್ತು ಲೋಕಾಯುಕ್ತ ಎರಡೂ ಒಂದೇನೆ. ಲೋಕಾಯುಕ್ತ ಏನು ಮಾಡುತ್ತೆ, ಯಾರೋ ಅಪರಾಧ ಆದಮೇಲೆ ಹಿಡಿಯೋಕ್ಕೆ ಹೋಗ್ತಾರೆ. ಆಸ್ಪತ್ರೆ ಏನು ಮಾಡುತ್ತೆ, ಕಾಯಿಲೆ ಬಂದಾಗ ಹೋಗುತ್ತೆ. ಸೊ ಅದು ಆಗದೇ ಇರೋಕ್ಕೆ ಯಾವ ರೀತಿ ಮಾಡಬೇಕು, ಆ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದು ಭಾಳ ಒಂದು ದೊಡ್ಡ ಒಂದು ಪಟ್ಟಿನೇ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಐ ವಾಂಟ್ ಟು ಸ್ಪೆಂಡ್ ಒನ್ ಡೇ ವಿತ್ ಡಾಕ್ಟರ್ ಭುಜಂಗ್ ಶೆಟ್ಟಿ ಫ್ರಮ್ ಮಾರ್ನಿಂಗ್ ಟು ನೈಟ್ ಆ್ಯಂಡ್ ಶೇರ್ ವಾಟ್ ಎವರ್ ಹೀ ಈಟ್ಸ್. ಅದೊಂದು ಆಗಬೇಕು. ಯಾವ ರೀತಿ ನಮ್ಮ ಬದುಕನ್ನು ಬದಲಾವಣೆ ಮಾಡ್ಕೋಬೇಕು. ದೇರ್ ಇಸ್ ಎ ವೆರಿ ಫೇಮಸ್ ಜೋಕ್ ಅಬೌಟ್ ಬರ್ನಾಡ್ ಶಾ, ವಿತ್ ಡ್ಯೂ ರೆಸ್ಪೆಕ್ಟ್ಸ್. ಬರ್ನಾಡ್ ಶಾ ವಾಸ್ ಎ ಗ್ರೇಟ್ ಒರೇಟರ್. ಅವರು ಚೆನ್ನಾಗಿ ಭಾಷಣ ಮಾಡ್ತಾಯಿದ್ರು, ಯಾಕೋ ಅವ್ರದ್ದು ಪ್ಯಾಂಟ್ ಜಾರೋಗ್ತಾ ಇತ್ತು, ಅವ್ರು ಎತ್ಕೊಳ್ತಾ ಇದ್ರು ಆಗಾಗ ಆಗಾಗ. ಆಮೇಲೆ ಬರ್ನಾಡ್ ಶಾಗೆ ಬಂದು ಕೇಳಿದಂತೆ, ಯುವರ್ ಸ್ಪೀಚ್ ವಾಸ್ ವೆರಿ ಗುಡ್, ಅದು ಹೇಳ್ಕೊಳ್ತಾ ಇದ್ದದ್ದು ದಟ್ ವಾಸ್ ಎ ಬ್ಲ್ಯಾಕ್ ಮಾರ್ಕ್ ಅಂತ. ಅವ್ರು ಹೇಳಿದ್ರು ಹಾಗೆ ಬಿಟ್ಟಿದ್ದೆ ದೊಡ್ಡ ಬ್ಲ್ಯಾಕ್ ಮಾರ್ಕ್ ಆಗ್ತಾ ಇತ್ತು ಅಂತ. ಬರ್ನಾಡ್ ಶಾದ್ ಇನ್ನೊಂದಿದೆ, ಹಿ ವಾಸ್ ಎ 100% ವೆಜಿಟೇರಿಯನ್. ಗೊತ್ತಿತ್ತಾ ಇದ್ದ ನಿಮಗೆ, ಬರ್ನಾಡ್ ಶಾ ವಾಸ್ ಎ 100% ವೆಜಿಟೇರಿಯನ್. ಒಂದು ದಿವಸ ಒಳ್ಳೆ ಭಾಷಣ ಆದಮೇಲೆ ಪಾರ್ಟಿ ಇತ್ತಂತೆ, ಪೂರ್ತಿ ನಾನ್ ವೆಜ್ಜೇ ಫುಡ್ ಇತ್ತು. ಇವರು ಸುಮ್ಮನೆ ಕಣ್ಣು ಮಿಟುಕಿಸ್ತೋ ಕೂತಿದ್ದೆ ಅಂತ. ಬರ್ನಾಡ್ ಶಾಗೆ ಹೋಗ್ಬಿಟ್ಟು ಯಾರೋ ರೇಕ್ಸು, ರೇಕ್ಸ್ ಯಾರು ಊಟ ಮಾಡಲ್ವಾ ಅಂತ. ಬರ್ನಾಡ್ ಶಾ ವಾಸ್ ವೆರಿ ಫೇಮಸ್ ಫಾರ್ ಹಿಸ್ ವಿಟ್ ಆ್ಯಂಡ್ ಹ್ಯೂಮರ್. ಹ್ಯೂಮರ್ ಯಾರಿಗೆ, ವಿಟ್ ಯಾರಿಗೆ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರಂತೆ, ನನ್ನ ಹೊಟ್ಟೆ ಸತ್ತ ಪ್ರಾಣಿಗಳನ್ನ ಹೂಳುವ ಸ್ಮಶಾನ ಅಲ್ಲ ಅಂದ್ರಂತೆ. ದಟ್ ವಾಸ್ ಬರ್ನಾಡ್ ಶಾ. ಬಟ್ ಅದು ಹೇಳಿದ್ರು ಕೂಡ ಜೀರ್ಣಿಸ್ಕೊಳ್ಳೋಕೆ ಶಕ್ತಿ ಇರಬೇಕು. ಬರ್ನಾಡ್ ಶಾ ಹ್ಯಾಡ್ ಇಟ್. ಬಟ್ ನಮ್ಮ ರೀಜನ್ 4 ಲಯನ್ಸ್ದು ಇನ್ನಷ್ಟು ಕಾರ್ಯಗಳನ್ನ ನಾವು ಮಾಡೋಣ. ವಿ ವಿಲ್ ವರ್ಕ್ ಟುಗೆದರ್ ಆ್ಯಂಡ್ ಐ ಅಶ್ಯೂರ್ ಯು, ಗೌರ್ಮೆಂಟ್ ಆಫ್ ಕರ್ನಾಟಕ ವಿಲ್ ಸ್ಟ್ಯಾಂಡ್ ಬೈ ಯು. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ದು ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು, ವಿ ವಿಲ್ ವರ್ಕ್ ಟುಗೆದರ್ ಆ್ಯಂಡ್ ದಟ್ ಈಸ್ ಅ ನೀಡ್ ಆಫ್ ದಿ ಅವರ್. ನಾವೆಲ್ಲ ಕೆಲಸ ಮಾಡಿ ನಮ್ಮ ಜನಕ್ಕೆ ಬರಬಹುದಾದ ಎದುರಾಗಬಹುದಾದ ಸಂಕಷ್ಟನ ನಾವು ಸೇರಿಕೊಂಡು ಪರಿಹಾರ ಮಾಡೋಣ ಅಂತ ಹೇಳಿ ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನ ಬರ್ಮಾಡ್ಕೊಂಡಿದ್ದೀರಾ, ತಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸರ್, ತಮ್ಮ ಮುತ್ತಿನಂಥ ಮಾತುಗಳನ್ನು ಕೇಳಿ ನಮ್ಮ ಎಲ್ಲ ಲಯನ್ ಬಂಧುಗಳು ಬಹಳ ಉತ್ತೇಜಕರಾಗಿದ್ದಾರೆ. ಈಗ ಒಂದು 2-3 ನಿಮಿಷ ಅಷ್ಟೇ, ಒಂದು 100,000 ರೂಪಾಯಿ ಒಂದು ಸೇವಾ ಕಾರ್ಯಚಟುವಟಿಕೆಗಳಿದೆ, ಅದನ್ನು ನಮ್ಮ ಡಾಮಿನಿಕ್ ರಾಜ್ ಅವರು ಅನೌನ್ಸ್ ಮಾಡ್ತಾರೆ. ಅದಕ್ಕೆ ಮುಂಚೆ ನಮ್ಮ ಆನರಬಲ್ ಸುರೇಶ್ ಕುಮಾರ್ ಅವರಿಗೆ ದಯವಿಟ್ಟು ಸನ್ಮಾನವನ್ನು, ಅವ್ರು ಎಲ್ಲಿದ್ದಾರೋ ಅಲ್ಲೇ ಮಾಡಿದ್ರು ಸಂತೋಷ. ಪ್ಲೀಸ್ ಆನರ್ ಇನ್ ಪ್ಲೀಸ್ ಮೇಡಮ್ ಪ್ಲೀಸ್ ದೇರ್ ಇಟ್ ಸೆಲ್ಫ್ ಈ ಗೋಯಿಂಗ್ ಟು ಹ್ಯಾವ್ ಬರ್ನಾಡ್ ಗೋ ಕ್ವಿಕ್ ಪ್ಲೀಸ್ ಗೋ ದೇರ್ ಓನ್ಲಿ ಮೇಡಮ್ ಐ ಇನ್ವೈಟ್ ಅವರ್ ಡಿಜಿ ಐಡಿ ಸರ್ ಪ್ಲೀಸ್ ಕಮ್ ಐಡಿ ಸರ್ ಡಿಜಿ ರವೀಂದ್ರ ಸರ್ ಅಂಡ್ ಅಡ್ವೈಸರ್ ಕೃಷ್ಣಮೂರ್ತಿ ಸರ್ ವಿ ರೆಕಗ್ನೈಸ್ ದ ಪ್ರೆಸೆನ್ಸ್ ಆಫ್ ಅವರ್ ಪಾಸ್ಟ್ ಗವರ್ನರ್ ಎವರ್ ಸ್ಮೈಲಿಂಗ್ ಅಂಡ್ ಎವರ್ ಚಾರ್ಮಿಂಗ್ ಬಿ ಮೋಹನ್ ಸರ್ ಪಾಸ್ಟ್ ಗವರ್ನರ್ ಲಯನ್ ಅನಂತ್
Deepak Suman and multiple council chairperson, past multiple council chairperson, H.K. Giridhar sir is also here. ನಮ್ಮ ಹಲವಾರು ಕಾರ್ಯಕ್ರಮಗಳಿಗೆ ಹಲವಾರು ನಮ್ಮ ವಿಧಾನಸಭಾ ಸದಸ್ಯರನ್ನ ಮಂತ್ರಿಗಳನ್ನ ಎಂ ಪಿಗಳನ್ನ ಕರೆದಿದ್ವಿ. ಯಾರು ನಮಗೆ ಹೋಗೊಟ್ಟಿರಲಿಲ್ಲ. ಆದರೆ ಪ್ರಾಮಾಣಿಕವಾಗಿ ನೀವು ಒಪ್ಪಿಕೊಂಡು ಸರಿಯಾದ ಟೈಮಿಗೆ ಬಂದಂಥ ಏಕೈಕ ಮಂತ್ರಿಗಳು. ಟ್ರೂ ಟು ಯುವರ್ ಟಾಕ್, ವಿ ಆರ್ ಹೈಲಿ ಆನ್.